ಯಾವುದೇ ಕ್ರಮ ಕೈಗೊಂಡಿಲ್ಲ ನಗರಸಭೆಗೆ ನಾನು ಧಿಕ್ಕಾರ ಹೇಳ್ತೇನೆ ಕೂಡಲೇ ನಗರಸಭೆ ಎಲ್ಲ ಅಧಿಕಾರಿಗಳು ಇಲ್ಲಿ ಬರಬೇಕು ಇಲ್ಲಿ ಏನು ಸಮಸ್ಯೆ ಇದೆ ಆ ಸಮಸ್ಯೆನ ಪರಿಹರಿಸಿ ಇಲ್ಲಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಂತಾ ಇದ್ದೀನಿ ಆಮ್ ಆದ್ಮಿ ಪಾರ್ಟಿ ಒಂದು ನಿಮಿಷ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಈ ಒಂದು ಸಮಸಾಬ್ ಲೇಔಟ್ನಲ್ಲಿ ಸಸಿ ನೆಡತಕ್ಕಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಯಾಕೆಂದ್ರೆ ಇಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ಸ್ವಲ್ಪ ಮಳೆ ಬಂದರೂ ಕೂಡ ಈ ರಸ್ತೆ ಬಹಳ ತೊಂದರೆ ಆಗ್ತಾ ಇದೆ ಯಾರು ಓಡಾಡ್ತಾ ಇಲ್ಲ ಹೀಗಾಗಿ ಈ ಒಂದು ನಗರದ ನಿವಾಸಿಗಳ ಒಂದು ಕೋರಿಕೆ ಮೇಲೆ ಜಿಲ್ಲಾಧ್ಯಕ್ಷರು ಇಲ್ಲಿ ಬಂದಿದ್ದಾರೆ ಇವಾಗ ತಿಪ್ಪೆ ಕೂಡ ರಸ್ತೆಯಲ್ಲಿ ಅದನ್ನು ನಾವು ಸಾಕಷ್ಟು ಬಾರಿ ನಗರಸಭೆಗೆ ಎಲ್ಲ ಗಮನಕ್ಕೆ ತಂದರೂ ಅದು ಹಾಗೇ ಇದೆ ಇವತ್ತು ನಗರಸಭೆ ಗಂಗಾವತಿಯಲ್ಲಿ ಇದೆಯೋ ಸತ್ತಿದೆಯೋ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಒಬ್ಬ ಅಧ್ಯಕ್ಷರಾಗಿರಬಹುದು ಆಡಳಿತ ಮಂಡಳಿ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡ್ತಾ ಇಲ್ಲ ಶಾಸಕರಂತೂ ಮುಗಿದೋತ್ತು ಶಾಸಕರು ಹೆಸರಿಗೆ ಮಾತ್ರ 5 ವರ್ಷ ಆದರೂ ಈಗ ಅವಧಿ 5 ವರ್ಷ ಆದರೂ ಅವಧಿ ಈಗಾಗಲೇ ಮುಕ್ತಾಯ ಇನ್ನೂ ಒಂದು 2 ತಿಂಗಳು ಮಾತ್ರ ಎಂಎಲ್ಎ ಇರೋದು ಅವರು ಒಂದು ದಿನ ಈ ವಾರ್ಡಿಗೆ ಬಂದಿಲ್ಲ ಅಂದ್ರೆ ಏನು ಇದು ಗಂಗಾವತಿ ನಗರದಲ್ಲೇ ಐತೋ ಅಥವಾ ಎಲ್ಲೋ ಗುಡ್ಡಗಾಡಿನಲ್ಲೇ ಈ ಒಂದು ಸಮಸ್ಯಾ ಲೇಔಟ್ ಯಾಕಂದ್ರೆ ನಾವು ಇಲ್ಲಿ ಕರೆಂಟ್ ಇಲ್ಲ ಸರಿಯಾದಂಥ ರಸ್ತೆಗಳಿಲ್ಲ ಚರಂಡಿಗಳಿಲ್ಲ ಏನು ರಸ್ತೆ ಕೂಡ ಸ್ವಚ್ಛವಾಗಿಲ್ಲ ಈಗ ನಾವು ಏನಂದ್ರೆ ಇಲ್ಲಿ ಈ ಒಂದು ಸಸಿ ಹಚ್ಚೋದ್ರ ಮೂಲಕ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಒಂದು ವೇಳೆ ಈ ಶಾಸಕರು ಮತ್ತು ನಗರಸಭೆ ಸ್ಪಂದಿಸ್ತಾ ಇದ್ದರೆ ಆಮ್ ಆದ್ಮಿ ಪಾರ್ಟಿಯಿಂದ ನಗರಸಭೆಗೆ ಮತ್ತು ಶಾಸಕರ ನಿವಾಸಕ್ಕೆ ಮುತ್ತಿಗೆ ಹಾಕಲಾಗುವುದು ಯಾಕಂದ್ರೆ ಎಲ್ಲ ರೀತಿಯಿಂದ ಇವತ್ತೇ ನಾವು ಅಮೃತ ಸಿಟಿ ಎಲ್ಲಿದ ವಿಷ ಸಿಟಿ ಇದು ಅಮೃತ ಸಿಟಿ ಎಲ್ಲ ಗಂಗಾವತಿ ಎಲ್ಲ ದುಡ್ಡು ಗುಳುಮಾಗಿಬಿಟ್ಟವು ಎಲ್ಲಿ ರಸ್ತೆಗಳೆಲ್ಲ ಏನು ಡ್ರೈನೇಜ್ ಒಬ್ಬರು ಬರ್ತಾರೆ ರಸ್ತೆ ಅದನ್ನು ತೆಗೆದು ಹೋಗ್ತಾರೆ ಮತ್ತು ಅದು ಯಾವುದೋ ನೀರಿಗೆ ಬರ್ತಾರೆ ಅದಕ್ಕೆ ತೆಗೆದು ಹೋಗ್ತಾರೆ ಕರೆಂಟಿಗೆ ಬರ್ತಾರೆ ಎಲ್ಲ ತೆಗೆದು ಹೋಗ್ಯಾರ ಹಿಂದೆ ಸರಿಯಾಗಿದ್ದಂಥ ರಸ್ತೆಯನ್ನು ಎಲ್ಲ ಕೆಡಿಸಿಬಿಟ್ಟಾರೆ ಇವರು ಕೆಡಿಸಿ ಇವ್ರು ಏನಪ್ಪ ಅಂದ್ರೆ ಬಿಲ್ ಎತ್ಕೊಂತಾನೆ ಹೋಗ್ಬಿಟ್ಟಾರೆ ಅಷ್ಟೇ ಇವ್ರು ಯಾವುದೇ ರೀತಿಯಿಂದ ಈ ಒಂದು ಯೋಜನೆಗಳು ನಮ್ಮ ನಗರಕ್ಕೆ ನಮ್ಮ ಈ ವಾರ್ಡಿಗೆ ಸಮಸ್ಯಾ ಲೇಔಟ್ ಇದಕ್ಕೆ ಈಗ ಎನ್ನೇ ಇಲ್ಲದ ಫ್ಲಾಟ್ಗಳಿಗೆ ಇವ್ರು ಭಾಳ ಯಾಕೆ ಅಕ್ರಮ ಮಾಡ್ಬೇಕು ಅವರು ನಗರಸಭೆಯವರು ಏನಂದರೆ ಅಕ್ರಮಕ್ಕೆ ಇವ್ರು ನಿಂತಿರೋದು ಯಾಕಂದರೆ ಎನ್ನೇ ಏನು ಇಲ್ಲಲ್ಲ ಅಂಥವುಗಳಿಗೆ ಮೊದಲ ಎಲ್ಲ ಎಲ್ಲಿ ಯಾರು ಅಡ್ಡಾಡ್ತಾರೆ ಎಲ್ಲಿ ತೊಗೊಂಡಿಲ್ಲ ಅವರು ಅವ್ರ ಬಗ್ಗೆ ಏನು ಕ್ರಮ ತೊಗೊಂಡಾರ ಅಂಥವಕ್ಕೆ ವಿಶೇಷ ಕಾಳಜಿ ತೊಗೊಂತಾರೆ ಆದರೆ ಇಲ್ಲಿ ಎನ್ನೇ ಆದಂಥ ಲೇಔಟ್ ಐತಿ ಇಲ್ಲಿ ಈ ರೀತಿಯಾಗಿ ಮಕ್ಕಳಿಗೂ ಕೂಡ ಭಾಳ ತೊಂದರೆ ಅದ ರಾತ್ರಿ ಎಲ್ಲ ಹಾವು ಇರ್ತಾವೆ ಇಲ್ಲಿ ಖಾಲಿ ಫ್ಲಾಟ್ಗಳು ಏನು ಮಾಲೀಕರದಾರ ಅವ್ರಿಗೆ ಯಾವುದೇ ರೀತಿಯಿಂದ ನೋಟಿಸೇ ಕೊಡೋದಿಲ್ಲ ಯಾಕಂದ್ರೆ ಸ್ವಲ್ಪ ಹಂಗೆ ಹಚ್ಕೊಂಡು ನಿಂದೋರಿ ಒಬ್ಬರಿಲ್ಲಿ ಬಂದು ನಮಸ್ಕಾರ ಇದು ಗಂಗಾವತಿ ಸಮತ್ಸಾವ್ ಲೇಔಟಿನ ಪರಿಸ್ಥಿತಿ ಇವತ್ತು ಒಂದು ಸಣ್ಣ ಮಳೆ ಆದರೂ ಕೂಡ ಇಲ್ಲಿ ಜನ ಕಷ್ಟ ಅನುಭವಿಸುವಂಥ ಒಂದು ಪರಿಸ್ಥಿತಿ ಇದೆ ಇವತ್ತು ಸರಿಯಾದ ರೋಡಿನ ವ್ಯವಸ್ಥೆ ಇಲ್ಲ ಈಗ ಗಟರ್ ವ್ಯವಸ್ಥೆ ಇಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ಏನಾಗಿದೆ ಮಳೆ ನೀರೇನು ಮಳೆ ಆದ ತಕ್ಷಣ ಇವತ್ತು ನೀರೆಲ್ಲ ಇವತ್ತು ಮನೆಗಳಿಗೆ ನುಗ್ತಾ ಇದೆ ಇಲ್ಲೆಲ್ಲ ಕೈಲಿ ಕರ್ನಾಟಕ
ಕಟ್ರ ಆಗಲಿ ಮಾಡಿ ಬಿಡಣ ಒಂದು ಬಿಡಿಸಲ್ಲ ಬರ್ತಾವ್ರಿ ಸಮಸ್ಯೆ ಗಟರ ಚರಂಡಿ ಸಮಸ್ಯೆ ಎಲ್ಲ ಏರಿಯಾದ ತಂದು ಇಲ್ಲೇ ಕಸವನ್ನು ಹಾಕುತ್ತಾರೆ ಅದ್ರಾಗ ಮುನ್ಸಿಪಾಲ್ಟಿ ಇರೋದು ಕೂಡ ಇಲ್ಲೇ ಬರ್ತೈತೆ ದಿನ ಬೆಳಕಂದ ಅದೆಷ್ಟು ಕ್ಲೀನ್ ಮಾಡಿದ್ರು ಕೂಡ ಮತ್ತೆ ಹಂಗೆ ಬೆಳಿತಾನೆ ಇದೆ ಆ ತಿಪ್ಪಿ ನಮಗೆ ಸರ್ವನಾಶ ಮಾಡಿಬಿಡೋಣ ಆ ತಿಪ್ಪಿ ಬೇಡ ಬೇಡ ನಮಗೆ ಆ ಪ್ಲಾಟ್ನಲ್ಲಿ ಯಾರೋ ಸಂಬಂಧಪಟ್ಟರೆ ಅವ್ರಿಗೆಲ್ಲ ವಿಷಯ ತಿಳಿಸ್ರಿ ಅದು ತಿಪ್ಪಿ ಬೇಡ ಬೇಡ ನಮಗೆ ಇಲ್ಲಿರೋಂಥ ಜನರಿಗೆ ರೋಗ ರುಜಿನಗಳು ಮಕ್ಕಳು ಮರಿ ಕಟ್ಕೊಂಡು ಜೀವನ ಮಾಡೋದು ಭಾಳ ಕಷ್ಟ ಆಗೈತೆ ನಾವು ಪ್ಲಾಟ್ ತೊಗೊಂಡು ಅದಕ್ಕೆ ಮುನ್ಸಿಪಾಲ್ಟಿಗೆ ಇದು ಕಟ್ತಾ ಇದ್ದೀರಿ ನಾವು ಪ್ಯಾತ್ರ ಕೂಡ ಅದು ಇದೇನು ಇದೆ ನಾವೇನು ಅದಕ್ಕೆ ಸಂಬಂಧದಿವೆ ಇಲ್ಲ ಅನ್ನೋ ಲೆಕ್ಕ ಮಾಡ್ತಾರೆ ಅದು ಕಸ ಅನ್ನೋದಿಲ್ಲ ನಮ್ಮ ಮನೆಯಲ್ಲಿ ಗಾಡಿ ನಾವು ಇಲ್ಲಿರೋಂಥ ಸಮಸ್ಯೆ ಹೇಳ್ತಿರೋಂಥ ಜನ ಕಸಗಳು ನಾಕ್ತಿವಿ ಬೇರೆ ಯಾರಾದ್ರೂ ತಂದು ಇಲ್ಲೇ ಕಸ ಆಗ್ತಾ ಇದೆ ಅಲ್ಲಿ ಕೇಳ್ಕೊಂಡು ಆಯ್ತು ಎಮ್ ಎಲ್ ಎ ಎಂ ಪಿ ಥರನೂ ಮುಗಿದು ಹೋಗ್ತಿರುತ್ತೆ ನಮ್ದೆಲ್ಲ ಸಮಸ್ಯೆ ದಯವಿಟ್ಟು ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ ನಮ್ಗೆ ಏನಾದರೂ ಬಗೆಹರಿಸ್ಕೊಡಿ ಹಾಗೆ ಇಂದು ನಾವು ಲಕ್ಷ್ಮಿ ಕ್ಯಾಂಪಿನಲ್ಲಿ ಸೇರಿರುವಂಥ 27ನೇ ವಾರ್ಡ್ ಸಮಸ್ಯೆ ಲೇಔಟ್ನಲ್ಲಿ ಇರುವಂಥ ನಮ್ಮ ಸಾರ್ವಜನಿಕ ಜನಗಳಿಗೆ ಭಾಳ ತೊಂದರೆ ಆಗಿರುತ್ತೆ ಇಲ್ಲಿ ಲೇಔಟ್ನಲ್ಲಿ ಇರುವಂಥ ಒಂದು ರೋಡಿನಲ್ಲಿ ಕಸವನ್ನು ಹಾಕೋದ್ರಿಂದ ಇಲ್ಲಿ ಜನರಿಗೆ ತುಂಬ ತೊಂದರೆ ಆಗಿದೆ ಸುಮಾರು 5-6 ವರ್ಷದಿಂದ ಇದು ಕಂಟಿನ್ಯೂ ನಡೀತಿದೆ ಯಾವುದೇ ಸಮಸ್ಯೆಗಳು ನಗರಸಭೆಯಿಂದ ಸರಿ ಆಗ್ತಾನೇ ಇಲ್ಲ ಹಾಗೆಯೇ ಇಲ್ಲಿನ ವಾರ್ಡಿನ ಒಬ್ಬ ಜವಾಬ್ದಾರಿ ಕೌನ್ಸಿಲರ್ಗಳು ಹೇಳಿದ್ರು ಕೂಡ ಅವರು ಸಹ ಇದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಸರಿ ಮಾಡ್ತಾನೇ ಇಲ್ಲ ಇಲ್ಲಿನ ಜನಗಳಿಗೆ ಭಾಳ ಬೇಸರತ್ತೋಗಿದೆ ಕಾಯಿಲೆ ಇಲ್ಲಿ ಸುಮಾರು ಜನಕ್ಕೆ ಬಂದಿದೆ ಹಾಗಾಗಿ ಇಲ್ಲಿ ಸೊಳ್ಳೆಯಿಂದ ಸುಮಾರು ಹಾಸ್ಪಿಟ್ಲ್ ಖರ್ಚುಗಳು ಸಾಕಷ್ಟು ಅನುಭವಿಸಿದ್ದಾರೆ ಇಲ್ಲಿ ದುಡಿಮೆಯೇ ಕಷ್ಟ ಇದೆ ಹಾಗಾಗಿ ಇಷ್ಟೊಂದು ಹಾಸ್ಪಿಟ್ಲ್ಗಳಿಗೆ ಖರ್ಚು ಮಾಡೋದ್ರಿಂದ ಇರಲಿಕ್ಕೆ ಜನಕ್ಕೆ ತೊಂದರೆ ಆಗ್ತಿದೆ ಹಾಗೆಯೇ ಈ ಲೇಔಟ್ 1997ನೇ ಇಸವಿಯಲ್ಲಿ ಆಗಿದೆ ಸುಮಾರು 25 ವರ್ಷಗಳ ಆಗೋಗಿದೆ ಈ ವಾರ್ಡಿನಲ್ಲಿ ಸುಮಾರು 25 ವರ್ಷ ಆಗೋದ್ರ ಕೂಡ ಇಲ್ಲಿ ಒಂದು ಸಲ ಕೂಡ ಪೂರ್ತಿ ಸಂಪೂರ್ಣವಾಗಿ ಕಾಮಗಾರಿಗೆ ರೋಡಿನ ವರ್ಗೂ ಆಗಿಲ್ಲ ಮತ್ತು ಗಟ್ಟರ ವರ್ಗೂ ಕೂಡ ಆಗಿಲ್ಲ ಕಾಮಗಾರಿಗೆ ಒಂದು ಸಲ 25 ವರ್ಷಗಳಿಂದ ಇಲ್ಲಿರುವಂಥ ಜನಗಳು ವಾಸ ಮಾಡಿ ಯಾವುದೇ ತೆರಿಗೆಯಲ್ಲೂ ಇದು ಬ್ಯಾಲೆನ್ಸ್ ಇಲ್ಲ ಸಂಪೂರ್ಣವಾಗಿ ಕಟ್ಟದಲ್ಲಿ ಸಕ್ಸಸ್ ಆಗಿದ್ದಾರೆ ಹಾಗೆಯೇ ಇಲ್ಲಿ ತೆರಿಗೆಯನ್ನು ಕಟ್ಟುವಾಗ ಯಾವುದೇ ವಿಫಲವಾಗದೆ ಜನಗಳು ಅದನ್ನು ಸ್ಪಂದಿಸುತ್ತಿದ್ದಾರೆ ನಗರಸಭೆಯವರು ಜನಗಳಿಗೆ ಸ್ಪಂದಿಸುತ್ತಿದ್ದಿಲ್ಲ ಇಲ್ಲಿನ ಸಮಸ್ಯೆ ಆಗಿದೆ ಇದನ್ನು ಪರಿಶೀಲನೆ ಮಾಡಿ ಇದನ್ನು ಸರಿ ಮಾಡಿಕೊಳ್ಬೇಕು ಇಲ್ಲಿನ ಜನರಿಗೆ ಈ ಬದುಕುವ ಒಂದು ದಾರಿ